ಬಿಜೆಪಿ ಬಾಕಿ ಉಳಿಸಿಕೊಂಡಿರುವಂತ ಎರಡು ಕ್ಷೇತ್ರಗಳನ್ನು ನೋಡಿದ್ರೆ ಅದು ಶಿವಮೊಗ್ಗ ನಗರ ಮತ್ತೆ ಮಾನ್ವಿ. ಮಾನ್ವಿಯಲ್ಲಿ ಯಾಕೆ ಇನ್ನು ಉಳಿಸಿಕೊಂಡಿದೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀವಿ. ಎಸ್ ಆರ್ ಪಾಟೀಲ್ ಮಾನ್ವಿಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದ್ರೆ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಹಾಗಾಗಿ ಎಸ್ ಆರ್ ಪಾಟೀಲ್ ಅವರಿಗೆ ಬಿಜೆಪಿ ಈಗಾಗಲೇ ಗಾಳ ಹಾಕಿದೆ. ಮುರುಗೇಶ್ ನಿರಾಣಿಯವರ ಮುಖೇನವಾಗಿ ಎಸ್ ಆರ್ ಪಾಟೀಲ್ ಅವರಿಗೆ ಈಗಾಗಲೇ ಗಾಳ ಹಾಕಿ ಬಿಜೆಪಿಗೆ ಕರ್ಕೊಂಡು ಬರೋದಕ್ಕೆ ಪ್ಲಾನ್ಗಳು ನಡೀತಾ ಇದೆ. ದೇವರ ಹೆಪ್ಪರಿಗೆ ಟಿಕೆಟ್ ತಪ್ಪೋಗಿದೆ ಅನ್ನೋದು ಅವರ ಅಸಮಾಧಾನ. ಅದಕ್ಕೆ ಕಾಂಗ್ರೆಸ್ ಇಂದ ಹೊರಗಡೆ ಹೋಗ್ಬಿಡಿ ಸರ್ ಅನ್ನೋದು ಕೆಲವೊಂದಿಷ್ಟು ಜನ ಬೆಂಬಲಿಗರ ಒತ್ತಾಯ. ಅದಕ್ಕೆ ಅವರು ಮಣಿತಾರ ಅಂತ ಗೊತ್ತಿಲ್ಲ. ಈಗಾಗಲೇ ಮುರುಗೇಶ್ ನಿರಾಣಿ, ಬನ್ನಿ ಬಿಜೆಪಿಗೆ, ನಿಮಗೆ ಸ್ಥಾನಮಾನ ಕೊಡೋಣ, ಟಿಕೆಟ್ ಬೇಕಾ ಟಿಕೆಟ್ ಕೊಡೋಣ ಅನ್ನೋ ನೆಲೆಯಲ್ಲಿ ಮಾತನಾಡಿದ್ದಾರೆ. ಎಸ್ ಆರ್ ಪಾಟೀಲ್ ಅವರ ಸಂಪರ್ಕದಲ್ಲಿ ಇದ್ದೀನಿ ಅಂತ ಹೇಳಿ ಮುರುಗೇಶ್ ನಿರಾಣಿ ಒಪ್ಪಿಕೊಂಡಿದ್ದಾರೆ. ಆದರೆ ಎಸ್ ಆರ್ ಪಾಟೀಲ್ ಅವರ ನಡೆ ಮಾತ್ರ ಇನ್ನೂ ನಿಗೂಢವಾಗಿದೆ. ಮುರುಗೇಶ್ ನಿರಾಣಿ ಅವರು ಕೇಳಿದಾಗ ಎರಡು ದಿನಗಳ ಟೈಮ್ ಕೊಡಿ, ಆಮೇಲೆ ನೋಡ್ತೀನಿ ಅಂತ ಹೇಳಿದ್ರು. ಮೊನ್ನೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಮಾತಾಡಿ ಬಂದಿದ್ರು. ಈಗ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಉತ್ತರ ಕರ್ನಾಟಕದ ಮತ್ತೊಬ್ಬ ಪ್ರಬಲ ನಾಯಕ ಲಿಂಗಾಯತ ನಾಯಕ ಅವರನ್ನ ಸೆಳೆದುಕೊಳ್ಳೋದಕ್ಕೆ ಬಿಜೆಪಿ ಕಸರತ್ತನ್ನು ನಡೆಸ್ತಾ ಇದೆ. ಲಿಂಗಾಯತರ ಕಡೆಗಣನೆ ಕಡೆಗಣನೆ ಅಂತ ಹೇಳೋದನ್ನ ಬದಿಗೊತ್ತಿ ಒಬ್ಬ ಪ್ರಮುಖ ಹಿರಿಯ ಲಿಂಗಾಯತ ನಾಯಕನಿಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಕಾಂಗ್ರೆಸ್ ವಿರುದ್ಧದ ಅವರ ಅಸಮಾಧಾನವನ್ನೇ ಪ್ಲಸ್ ಆಗಿರಿಸಿಕೊಂಡು ಅವರನ್ನು ಬಿಜೆಪಿ ಕರ್ಕೊಂಡು ಬರಬೇಕು, ಬಿಜೆಪಿಯಲ್ಲಿ ಅವರನ್ನು ಕಣಕ್ಕಿಳಿಸಬೇಕು ಅನ್ನೋ ನೆಲೆಯಲ್ಲಿ ಈಗ ಕಸರತ್ತುಗಳಂತೂ ನಡೀತಾ ಇರೋದು ನಿಜ. ಮುರುಗೇಶ್ ನಿರಾಣಿಯವರೇ ಅದನ್ನು ಸ್ವತಃ ಒಪ್ಪಿಕೊಂಡಿದ್ದಾರೆ. ನಾವು ಕರೆದಿದ್ದೀವಿ ಬಿಜೆಪಿಗೆ ಬನ್ನಿ ಅನ್ನಿದ್ದೀವಿ, ಎರಡು ದಿನ ಟೈಮ್ ಕೊಡಿ ಅನ್ನಿದ್ದಾರೆ, ಆದರೆ ಅವ್ರು ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಮುರುಗೇಶ್ ನಿರಾಣಿ ಮಾತನಾಡಿದ್ದಾರೆ. ಎಸ್ ಆರ್ ಪಾಟೀಲ್ ಅವರ ಬೆಂಬಲಿಗರು ಅವರ ಆಪ್ತವಲಯ ಏನು ಹೇಳ್ತಿದೆ ಅಂದರೆ ಟಿಕೆಟ್ ಏನೂ ಕೈ ತಪ್ಪಿದೆ ಸರ್ ನಿಮಗೆ, ಇನ್ನು ಟಿಕೆಟ್ ಕೊಡೋ ಪ್ರಶ್ನೆಯಂತೂ ಇಲ್ಲ, ಯಾಕೆ ಸುಮ್ಮನೆ ಇಲ್ಲೇ ಕೂರ್ತೀರಿ, ಬಿಜೆಪಿಗೆ ಹೋಗ್ಬಿಡಿ ಅಂತ ಹೇಳಿ ಅವರ ಬೆಂಬಲಿಗರು ಕೂಡ ಹೇಳ್ತಾ ಇದ್ದಾರೆ. ಪ್ರತಿನಿಧಿ ನಿಜಗುಣ ಮಠಪತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನಾಗುತ್ತೆ ಮಠಪತಿ, ಎಸ್ ಆರ್ ಪಾಟೀಲ್ ಬಂದೇ ಬಿಡ್ತಾರಾ ಬಿಜೆಪಿಗೆ? ಒಂದು ವೇಳೆ ಬಿಜೆಪಿಗೆ ಬಂದ್ರು ಅಂತಂದ್ರೆ ಏನ್ ಮೆಸೇಜ್ ಹೋಗುತ್ತೆ? ಪ್ರಣುತ್, ರಾಜ್ಯ ರಾಜಕಾರಣದಲ್ಲಿ ಏನು ಚುನಾವಣೆಗೆ ಕ್ಷಣಗಣನೆ ಕ್ಷಣ ದಿನಗಳು ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ಒಂದು ಹೆಜ್ಜೆ ಕಾಂಗ್ರೆಸ್ನವರು ಬಿಜೆಪಿಯ ಪ್ರಮುಖ ಅಂದ್ರೆ ಬಿಜೆಪಿಯಲ್ಲಿ ಯಾರು ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಅವ್ರ ಮೇಲೆ ಕಣ್ಣನ್ನು ಇಟ್ಟಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿಯಾಗಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರನ್ನೇ ಸೆಳೆಯುವ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಅದಕ್ಕೆ ರಿವರ್ಸ್ ಆಗಿ ಬಿಜೆಪಿ ಕೂಡ ಒಂದು ತಂತ್ರವನ್ನ ಎಣಿತಾ ಇದೆ. ಅದು ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಪ್ರಭಾವಿ ಕಾಂಗ್ರೆಸ್ ನಾಯಕ ಹಾಗೂ ಹಿರಿಯರು ಕೂಡ ಹೌದು, ವಿಧಾನ ಪರಿಷತ್ ಏನು ಮಾಜಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿರ್ತಕ್ಕಂಥವ್ರು ಎಸ್ ಆರ್ ಪಾಟೀಲ್ ಅವರಿಗೆ ನಿರಾಣಿಯವರ ಮೂಲಕ ಗಾಳ ಹಾಕುವ ಒಂದು ಕೆಲಸ ಬಿಜೆಪಿ ಮಾಡಿರ್ತಕ್ಕಂಥದ್ದು. ಅದು ಲಿಂಗಾಯತರ ಹಿರಿಯ ನಾಯಕರು ಕೂಡ ಎಸ್ ಆರ್ ಪಾಟೀಲ್ ಅವರು ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಕಾಂಗ್ರೆಸ್ನವರು ನಡ್ಕೊಂಡಿರ್ತಕ್ಕಂಥ ಒಂದು ಏನು ದಾರಿಯನ್ನೇ ಈಗ ಬಿಜೆಪಿ ಅವರು ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಅಸಮಾಧಾನದಿಂದ ಟಿಕೆಟ್ ವಂಚಿತರಾಗಿರ್ತಕ್ಕಂಥ ಕಾಂಗ್ರೆಸ್ಸಿಗರ ಮೇಲೆ ಬಿಜೆಪಿಯವರು ಕಣ್ಣಿಟ್ಟಿದ್ದಾರೆ ಅಂತಾನೆ ಹೇಳಬೇಕಾಗತ್ತೆ. ಇದೀಗ ಏನು ನಿನ್ನೆಯಷ್ಟೇ ಸಚಿವ ಮುರುಗೇಶ್ ನಿರಾಣಿ ಅವರು ಹೇಳಿರ್ತಕ್ಕಂಥದ್ದು, ಈಗಾಗಲೇ ಎಸ್ ಆರ್ ಪಾಟೀಲ್ ಅವ್ರ ಜೊತೆ ಫೋನ್ ಮೂಲಕ ಮಾತನಾಡಿದ್ದೀನಿ, ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬರ್ತೀನಿ, ಆ ನಂತರ ಒಂದು ಎರಡು ಮೂರು ದಿನಗಳಲ್ಲಿ ನನ್ನ ಮುಂದಿನ ಸ್ಟೇ ಏನು ಅನ್ನೋದನ್ನ ಸ್ಪಷ್ಟಪಡಿಸ್ತೀನಿ ಅನ್ನೋ ಮಾತನ್ನ ಅವರಿಗೆ ಹೇಳಿರ್ತಕ್ಕಂಥದ್ದು. ಈಗ ಎಸ್ ಆರ್ ಪಾಟೀಲ್ ಅವರ ಬೆಂಬಲಿಗರಲ್ಲೂ ಕೂಡ ಒಂದು ಅಸಮಾಧಾನ ಇದೆ. ಇವರು ದೇವರ ಹೆಬ್ಬರಗಿ ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ದರು ಎಸ್ ಆರ್ ಪಾಟೀಲ್ ಅವರು, ಅಲ್ಲೂ ಕೂಡ ಅವರು ಒಂದು ಎರಡು ಮೂರನೇ ಲಿಸ್ಟ್ ಅಲ್ಲೂ ಕೂಡ ಅವರ ಹೆಸರು ಘೋಷಣೆ ಆಗದೆ ಇರ್ತಕ್ಕಂಥದ್ದು. ಈಗ ದೇವರ ಹೆಬ್ಬರಗಿ ಕ್ಷೇತ್ರಕ್ಕೆ ಬೇರೆ ಒಂದು ಕಾಂಗ್ರೆಸ್ ಅಭ್ಯರ್ಥಿಯನ್ನ ನಿಯೋಜನೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದರಿಂದ ಎಸ್ ಆರ್ ಪಾಟೀಲ್ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ಆಕ್ರೋಶ ಭರಿತವಾಗಿ ಇವರನ್ನ ಸ್ವತಂತ್ರವಾಗಿಯೇ ಚುನಾವಣೆಗೆ ನಿಲ್ಲಿಸುವ ಒಂದು ಪ್ರಯತ್ನಕ್ಕೆ ಈಗ ಸಭೆಗಳು ನಡೀತಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಒಂದು ಕಡೆ ಏನು ಬಿಜೆಪಿಯವರಿಗೆ ಯಾವ ರೀತಿ ಶಾಕ್ ಅನ್ನ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ, ಅದೇ ರೀತಿ ಇವಾಗ ರಿವರ್ಸ್ ಆಪರೇಷನ್ ಮೂಲಕ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಆಗಿರ್ತಕ್ಕಂತ ಒಂದು ಏನು ನಷ್ಟ ಇದೆ ಅದನ್ನ ಸರಿಪಡಿಸುವ ಲೆಕ್ಕಾಚಾರಕ್ಕೆ ಈಗ ಬಿಜೆಪಿಯ ನಾಯಕರು ಬಂದಿರತಕ್ಕಂಥದ್ದು. ಅದು ಸಚಿವ ಮುರುಗೇಶ್ ನಿರಾಣಿಯವರ ಮೂಲಕ ಎಸ್ ಆರ್ ಪಾಟೀಲ್ ಅವರ ಸಂಪರ್ಕದ ಮೂಲಕ ಅವರನ್ನ ಬಿಜೆಪಿಗೆ ಕರೆತರುವ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ ಅಂತಾನೆ ಹೇಳಬೇಕಾಗತ್ತೆ. ಪ್ರಣೋತ್, ಥ್ಯಾಂಕ್ ಯು ನಿಶ್ಚಿಗುಣ ಮಠಪತ್ತಿ ತಮ್ಮ ಡೀಟೇಲ್ಸ್ಗಾಗಿ.